ವಿದ್ಯಾಭ್ಯಾಸದಲ್ಲಿ ಕ್ರೀಡೆಯ ಪಾತ್ರ ಈ ಕ್ರೀಡೆ ಎಂಬತಕ್ಕಂಥದ್ದು ಎಷ್ಟು ಮುಖ್ಯವಾಗಿರ್ತಕ್ಕಂಥ ವಿಷಯ ಎಂಬತಕ್ಕಂಥ ಚರ್ಚೆಯನ್ನು ನೀವು ನೋಡಲಿಕ್ಕಿದ್ದೇವೆ ಎಷ್ಟೋ ಶಾಲೆಗಳಲ್ಲಿ ಎಷ್ಟೋ ಕಾಲೇಜುಗಳಲ್ಲಿ ನಾವು ನೋಡ್ತೇವೆ ಕ್ರೀಡೆಗೆ ಅಷ್ಟು ಮಹತ್ವವನ್ನು ಕೊಡೋದಿಲ್ಲ ಬರೀ ಓದಿ ಓದು ಓದು ಅಂತ ಹೇಳ್ತಾರೆ ಕಾರ್ಯಕ್ರಮವನ್ನು ವೀಕ್ಷಿಸಿ ಸಾಕಷ್ಟು ಮಾಹಿತಿಗಳು ನಿಮಗೋಸ್ಕರ ಈ ಕಾರ್ಯಕ್ರಮದಲ್ಲಿ ಕಾಯ್ತಾ ಇದೆ ನಮಸ್ಕಾರ ಹೇಗಿದ್ದೀರಾ ಒಂದು ಚರ್ಚೆ ನಿಮ್ಮ ಸಮಸ್ಯೆಯನ್ನು ಇಟ್ಕೊಂಡು ನಿಮ್ಮ ವಿದ್ಯಾಭ್ಯಾಸದಲ್ಲಿ ತೊಡಗಿರ್ತಕ್ಕಂಥ ಮಕ್ಕಳ ಕುರಿತು ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ಯಾವ ವಿಚಾರ ಎಂಬತಕ್ಕಂಥದ್ದನ್ನು ಅವರಲ್ಲೇ ಕೇಳೋಣ ನಮಸ್ಕಾರ ನಮಸ್ಕಾರ ಬಹಳ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಇವತ್ತು ಯಾವ ವಿಚಾರವಾಗಿ ನಾವು ಕಲೀಲಿಕ್ಕಿದ್ದೇವೆ ಫಾಸ್ಟರ್ ಜೋಸಫ್ ಅವರೇ ಯಾವ ವಿಚಾರವನ್ನು ನಾವು ಕಲೀಲಿಕ್ಕಿದ್ದೇವೆ ಇವತ್ತು ಶಿಕ್ಷಣದಲ್ಲಿ ಕ್ರೀಡೆಯ ಒಂದು ಪಾತ್ರ ಅನ್ನೋ ಒಂದು ವಿಚಾರವನ್ನ ನಾವು ಈ ದಿನ ಓಕೆ ವಂಡರ್ಫುಲ್ ಡಾಕ್ಟರ್ ಜಯದೇವಿ ಅವರು ದಯವಿಟ್ಟು ಇವತ್ತು ನಾವು ಫುಲ್ ಈ ಕಾರ್ಯಕ್ರಮದಲ್ಲಿ ಯಾವ ವಿಚಾರವನ್ನ ಕಲಿಕ್ಕಿದ್ದೇವೆ ಅಂತ ಸ್ವಲ್ಪ ಕಿರುಪರಿಚಯ ಮಾಡಿಕೊಡಿ ಇವತ್ತು ನಾವು ಕಲಿಕ್ಕೆ ಹೋಗುವಂಥ ವಿಷಯ ಏನಂದ್ರೆ ವಿದ್ಯಾಭ್ಯಾಸದಲ್ಲಿ ಕ್ರೀಡೆಯ ಪಾತ್ರ ಈ ವಿಷಯವನ್ನು ಕುರಿತು ನಾವು ಕಲಿಕ್ಕೆ ಓಕೆ ಇದರಲ್ಲಿ ಯಾವ್ಯಾವ ವಿಚಾರವನ್ನು ನಾವು ನೋಡಲಿಕ್ಕಿದ್ದೇವೆ ಆ ಇದರಲ್ಲಿ ದೈಹಿಕ ಬೆಳವಣಿಗೆ ಬೆಳವಣಿಗೆ ಮತ್ತು ಮಾನಸಿಕ ಬೆಳವಣಿಗೆ ಮತ್ತು ಸಮತೋಲನವಾದ ಬೆಳವಣಿಗೆ ಎಲ್ಲ ವಿಷಯವನ್ನು ಕುರಿತು ನಾವು ಚರ್ಚೆ ಮಾಡುವಂಥದ್ದಾಗ್ತೀವಿ ವಂಡರ್ಫುಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ಫಾರ್ಮೇಶನ್ ಡಾಕ್ಟರ್ ಜಯದೇವ್ ಎಲ್ಡರ್ ಪೋಲ್ರಾಜ್ ನಿಮ್ಮ ತಮ್ಮನವರು ಶ್ರೀ ವಸಂತ್ ಕುಮಾರ್ ಒಂದು ಒಳ್ಳೆಯ ಕ್ರೀಡಾ ಜಗತ್ತಿನ ಒಂದು ತಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದು ನಮ್ಮ ಲೌರಿ ಶಾಲೆಯಲ್ಲಿ ವಸಂತ್ ಕುಮಾರ್ ಅಂತ ಹೇಳಿದ್ರೆ ಒಳ್ಳೆಯ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಾಕಷ್ಟು ಪದಕಗಳನ್ನು ಪದಕಗಳನ್ನು ಗೆದ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಕ್ರೀಡೆ ಎಂಬತಕ್ಕಂಥದ್ದು ಅವರ ಜೀವನದಲ್ಲಿ ಯಾವ ಪ್ರಭಾವವನ್ನು ಬೀರಿದೆ ಆತನು ಒಂದು ಶಿಸ್ತಾದಂಥ ಒಬ್ಬ ವ್ಯಕ್ತಿ ಈ ಕ್ರೀಡೆನ ಮುಖಾಂತರ ಅವನು ಒಬ್ಬ ಶಿಸ್ತನ್ನು ಕಲಿತಿದ್ದಾನೆ ಆ ಶಿಸ್ತನ್ನು ಇವತ್ತು ಪಾಸಿಸ್ತಾ ಇದ್ದಾನೆ ಆತನು ಒಳ್ಳೆ ಚೆನ್ನಾಗಿ ಓಡ್ತಾ ಇದ್ರು ಒಳ್ಳೆ ರೀತಿಯಾದ ಎಕ್ಸಸೈಸ್ ಅನ್ನು ಮಾಡ್ತಾ ಇದ್ರು ಓಕೆ ಈಗ ಮೋಹನ್ ರಾಜ್ ಅವರೇ ಈಗ ಒಂದು ವಿಷಯ ದಯವಿಟ್ಟು ಈ ಕ್ರೀಡೆ ಎಂಬತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ಬೇಕಾ ಏಕೆಂದರೆ ಡಾಕ್ಟ್ರ ಜಯದೇವ್ರು ಆವತ್ತು ಹೇಳ್ತಾಯಿದ್ರು ಒಂದು ಕಾಲೇಜ್ನಲ್ಲಿ ಈಗ ಎಷ್ಟೋ ಕಾಲೇಜ್ಗಳಲ್ಲಿ ಈ ಕ್ರೀಡಾ ಎಂಬತಕ್ಕಂಥದಕ್ಕೆ ಎರಡನೇ ಸ್ಥಾನವನ್ನು ಕೊಟ್ಟು ನೋಡಿ ಫುಟ್ಬಾಲ್ ಆಡೋಕ್ಕೆ ಟೈಮ್ ಇಲ್ಲ ಇಲ್ಲಿ ಕ್ರಿಕೆಟ್ ಆಡಲಿಕ್ಕೆ ಟೈಮ್ ಇಲ್ಲ ದಯವಿಟ್ಟು ಇದನ್ನೆಲ್ಲ ನೀವು ಮೂಟೆ ಕಟ್ಟಿ ಇಟ್ಬಿಡಿ ನೀವು ಇಲ್ಲಿ ಬಂದರೆ ಬರೀ ಓದ್ತಾ ಇರಬೇಕು ಅಂತ ಕೆಲವು ಶಾಲೆಗಳು ನಿರ್ಧಾರವನ್ನು ತೆಗೆದುಕೊಂಡು ಅದನ್ನೇ ಮಾಡ್ತಾ ಇದೆಯಂತೆ ಸೊ ನೀವು ಕೂಡ ಈ ಕ್ರೀಡಾ ಲೋಕದಲ್ಲಿ ಸಾಕಷ್ಟು ವರ್ಷಗಳನ್ನು ನೀವು ಕಳೆದಿದ್ದೀರಾ ಸೊ ವಾಟ್ ಈಸ್ ಯುವರ್ ಟೇಕ್ ಆನ್ ದಟ್ ನೀವು ಏನು ನೆನೆಸ್ತೀರ ಇದರ ಬಗ್ಗೆ ಕ್ರೀಡೆ ಎಂಬುದಾಗಿ ಹೇಳುವಾಗ ಡೆನಿಸ್ ಅವರೇ ಇದು ಬಹಳ ಮುಖ್ಯ ಓಕೆ ಓಕೆ ಇದು ವಿದ್ಯಾದ ವಿದ್ಯಾಭ್ಯಾಸ ವಿದ್ಯಾರ್ಥಿಗಳಿಗೆ ಇಲ್ಲಿ ವಿದ್ಯಾವನ್ನೂ ಸಹ ಪಡ್ಕೊಂಡು ಕ್ರೀಡಾ ಜಗತ್ತಿನಲ್ಲೂ ಸಹ ಅವರು ಒಂದು ಮುಂದಕ್ಕೆ ಹೋಗ್ಬೋದು ಎಂಬುದಾಗಿ ನನ್ನ ಆಲೋಚನೆ ಸೊ ಬಹಳ ಮುಖ್ಯ ಕ್ರೀಡೆ ಎಂಬುದಾಗಿ ಅವರು ಶಾರೀರಿಕ ಒಂದು ಬೆಳವಣಿಗೆಯನ್ನು ಅವರು ಬೆಳೆಸಬಹುದು ಅಥವಾ ಒಂದು ನಾಯಕತ್ವವನ್ನು ಅವರು ಕಲ್ತ್ಕೊಳ್ಬಹುದು ಒಂದು ಗುಂಪಾಗಿ ಹಾಡುವಾಗ ಸೊ ಇವೆಲ್ಲ ಇಲ್ಲಿ ಒಳಗಾಗುತ್ತೆ ಇಲ್ಲಿ ಮುಂದೆ ಹೋಗೋಣ ಕ್ರೀಡಾ ಲೋಕದಲ್ಲಿ ಸಾಕಷ್ಟು ತಾರೆಗಳು ಬಂದಿದ್ದಾರೆ ಎಲ್ಲೋ ಒಂದು ಶಿಕ್ಷಕ ಒಂದು ಶಿಕ್ಷಕಿ ಅವರನ್ನ ಆಯ್ಕೆ ಮಾಡಿ ಅವರನ್ನು ನೋಡಿ ಅವರನ್ನ ಬಗ್ಗೆ ಕಂಡಿಡಿದು ಅವರನ್ನು ಈಗ ಅವರು ದೊಡ್ಡ ದೊಡ್ಡ ತಾರೆಗಳಾಗಿದ್ದಾರೆ ನಿಮ್ಮ ಶಾಲೆಯಲ್ಲಿ ನೀವು ಈ ಒಂದು ಕ್ರೀಡಾ ವಿಚಾರಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತಾ ಇದ್ದೀರಾ ಪ್ರೊಫೆಸರ್ ರವಿ ಅವರೇ ಡೆನ್ನಿಸ್ ಅವರೇ ನಮ್ಮ ಶಾಲೆಯಲ್ಲಿ ಈ ಕ್ರೀಡೆಗಳ ಬಗ್ಗೆ ತುಂಬಾ ಕಾಳಜಿಯನ್ನು ವಹಿಸಿದ್ದೇವೆ ಓಕೆ ಯಾಕೆಂದರೆ ಅದರ ಮುಖ್ಯ ಮುಖ್ಯ ಪ್ರಾಮುಖ್ಯತೆ ನಮಗೆ ಗೊತ್ತಿದೆ ಒಬ್ಬ ನಾನೊಬ್ಬ ಶಿಕ್ಷಕನಾಗಿ ಮತ್ತು ಒಬ್ಬ ಪ್ರಾಂಶುಪಾಲಕರಾಗಿ ಇದರ ಮಹತ್ವ ಏನು ಅಂತ ನನಗೆ ಗೊತ್ತಿದೆ ಅದಕ್ಕೋಸ್ಕರವಾಗಿ ನಾವು ಇದಕ್ಕೆ ಇದಕ್ಕೆ ತುಂಬ ಉತ್ತೇಜನವನ್ನು ಕೊಡ್ತಾ ಇದ್ದೇವೆ ನಮ್ಮ ಶಾಲೆಯಲ್ಲಿ ಈಗಾಗಲೇ ಮೂರ್ನಾಲ್ಕು ಮೂರು ಜನ ತರಬೇತಿ ಪಿ ಟಿ ಮಾಸ್ಟರ್ಗಳಿದ್ದಾರೆ ವಿಶಾಲವಾದ ಒಂದು ಮೈದಾನ ಇದೆ ಸಾಕಷ್ಟು ಹಣವನ್ನು ಸಹ ಪ್ರತಿ ವರ್ಷ ಬಡ್ಜೆಟ್ ಮಾಡಿ ಇದಕ್ಕೆ ಇಡ್ತಾ ಇದ್ದೀವಿ ಅಲ್ಲದೆ ಪ್ರತಿದಿನ ಮಕ್ಕಳು ಸಹ ಆಡೋದಕ್ಕೆ ಪ್ರೇ ಉತ್ತೇಜನ ಕೊಡ್ತಾ ಇದ್ದೀವಿ ನಾವು ಅದಕ್ಕೋಸ್ಕರವಾಗಿ ಈಗ ಪ್ರಾಂಶುಪಾಲರಾಗಿರ್ತಕ್ಕಂಥ ಜಾನ್ ಕ್ಯಾಲ್ವಿನ್ ಅವರೇ ಈಗ ಈ ಒಂದು ಕ್ರೀಡಾ ವಿಚಾರ ಯಾತಕ್ಕಾಗಿ ಬೇಕು ನಮಗೆ ನೋಡಿ ಒಂದು ಮಗುವಿನ ಜೀವನದಲ್ಲಿ ಈ ಕ್ರೀಡೆ ಅನ್ನೋದು ತುಂಬ ಪ್ರಾಮುಖ್ಯವನ್ನು ಪಡೆಯುತ್ತಿರುತ್ತದೆ ಇದರಿಂದ ಏನಾಗುತ್ತೆ ಅಂದರೆ ಒಂದು ಮಗುವಿನ ಶಿಸ್ತು ಡಿಸಿಪ್ಲಿನ್ ಒಂದು ಇನ್ಕಾಲ್ಕೇಟ್ ಆಗುತ್ತೆ ಇವಾಗ ಒಂದು ಉದಾಹರಣೆಗಾಗಿ ನಾವು ಫುಟ್ಬಾಲ್ ಆಡ್ತಾ ಇದ್ದೀವಿ ಅಂದ್ಕೊಡಿ ಫುಟ್ಬಾಲ್ ಆಡುವಾಗ ಫುಟ್ಬಾಲ್ ಯಾವ ರೀತಿ ಆಡಬೇಕು ಅದು ತ ಸರಿಯಾದ ಏನು ಆ ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ ಗೈಡ್ಲೈನ್ಸ್ನ ಫಾಲೋ ಮಾಡುವಾಗ ಅವನಿಗೆ ಶಿಸ್ತು ಅನ್ನೋ ಒಂದು ಡಿಸಿಪ್ಲಿನ್ ಆಟೋಮೆಟಿಕ್ಕಾಗಿ ಇದಾಗುತ್ತೆ ಯಾಕಂದರೆ ತಪ್ಪಾಗಿ ಆಡಿದ್ರೆ ಅವನಿಗೂ ಏಟಾಗುತ್ತೆ ಬೇರೆಯವರು ಬೇರೆಯವರು ತೊಂದರೆಯಲ್ಲಿ ಬೆಳಿತಾರೆ ಬೇರೆ ಯಾವುದಾದ್ರೂ ಕ್ರೀಡೆ ತೊಗೊಳ್ಳಿ ಈ ಕ್ರೀಡೆ ನಾವು ಯಾವಾಗ ಈ ಕ್ರೀಡೆಗೆ ಅಷ್ಟು ಮಹತ್ವ ಕೊಡೋದಿಲ್ವೋ ಅಲ್ಲಿ ನಮ್ಮ ಶಾಲೆಗಳಲ್ಲಿ ಅವರಿಗೆ ಡಿಸಿಪ್ಲಿನ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಅವ್ರು ಕಲಿತಾಗ ಅದೇ ಶಿಸ್ತು ಅವ್ರ ಜೀವನದಲ್ಲೆಲ್ಲ ಇದಾಗುತ್ತೆ ಆಮೇಲೆ ಇನ್ನೊಂದು ಅವ್ರ ಹೆಲ್ತ್ ಹೆಲ್ತ್ ಪಾರ್ಟ್ಗೆ ಹೋದಾಗ ಅವ್ರಿಗೆ ಬೇಕಾದ ಶಕ್ತಿ ಸ್ಟ್ರೆಂತ್ ಇದೆಲ್ಲ ಆ ಕ್ರೀಡೆಯಿಂದ ಅವ್ರಿಗೆ ಬರುತ್ತೆ ಓಕೆ ವಾಟ್ ಇಸ್ ದ ನೆಸೆಸಿಟಿ ಆಫ್ ಸ್ಪೋರ್ಟ್ಸ್ ವಿದ್ಯಾ ಕ್ಷೇತ್ರದಲ್ಲಿ ಕ್ರೀಡೆಗೆ ಏನು ಕೆಲಸ ಅಂತ ನಾನು ಒಂದು ಪ್ರಶ್ನೆ ಕೇಳಿದ್ರೆ ನಿಮ್ಮ ಉತ್ತರ ಏನಾಗಿರ್ತದೆ ಇರ್ಕರಾಗಿರ್ತಕ್ಕಂಥ ಸುಗಂಧರಾಜ್ ಅವ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರೀಡೆ ಬಹಳ ಮಹತ್ವ ಸ್ಥಾನ ಹೊಂದಿದೆ ಕಾರಣ ಕಾರಣಂದರೆ ಈ ಕ್ರೀ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ಅವರ ದೈಹಿಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ಅವರ ಮನಸ್ಸಿಗೆ ನೆಮ್ಮದಿ ಕೊಡ್ತದೆ ಮತ್ತು ಅವರ ಚಟುವಟಿಕೆಗಳಿಂದ ಭಾಗವಹಿಸೋದ್ರಿಂದ ಅವರಿಗೆ ಸ್ಪರ್ಧೆ ಮನೋಭಾವ ಉಂಟಾಗ್ತದೆ ಮತ್ತು ಅವರಲ್ಲಿ ನಾಯಕತ್ವ ಬೆಳವಣಿಗೆಯನ್ನು ಕಾಣ್ಬೋದು ಅದೆಲ್ಲದಡೆ ಇದಕ್ಕೆ ಕ್ರಿಯಾತ್ಮಕ ಬೆಳವಣಿಗೆ ಸಹ ಉಂಟಾಗ್ತದೆ ಕೊನೆಯದಾಗಿ ಹೇಳಬೇಕಂದ್ರೆ ಜೀವನಕ್ಕೆ ಒಂದು ಮಾರ್ಗವಾಗ್ತದೆ ನಂತರ ಅವರು ಹೆಸರುಗಳನ್ನು ಗಳಿಸ್ತಾರೆ ಖ್ಯಾತಿ ಆಗ್ತಾರೆ ಅದರಿಂದ ಅವರಿಗೆ ಕೀರ್ತಿ ಬರ್ತದೆ ಹಣ ಬರ್ತದೆ ನಂತರ ಗೌರವ ಸಾಧಿಸ್ತದೆ ಸಮಾಜದಲ್ಲಿ ಅವರೊಬ್ಬ ಗೌರವಾನ್ವಿತ ವ್ಯಕ್ತಿಯಾಗಿ ಉಳಿತಾರೆ ಓಕೆ ಮುಂದೆ ಹೋಗೋಣ ನೀವು ನಿಮ್ಮ ಜೀವನವನ್ನು ಒಬ್ಬ ಕ್ರೀಡಾ ಜನರಿಗೆ ವಿದ್ಯಾರ್ಥಿಗಳಿಗೆ ಒಂದು ಸಲಹೆಗಳನ್ನು ಕೊಟ್ಟು ಅವರನ್ನು ಪೋಷಿಸಿ ದಂಥ ಒಬ್ಬ ವ್ಯಕ್ತಿ ಅದ್ರ ಬಗ್ಗೆ ನಾವು ಇನ್ನು ಚರ್ಚೆ ಮಾಡೋಣ ಒಂದು ಸಣ್ಣ ವಿರಾಮ ಒಂದು ಸಣ್ಣ ವಿರಾಮ ವೆಲ್ಕಮ್ ಬ್ಯಾಕ್ ಬನ್ನಿ ನಮ್ಮ ಚರ್ಚೆ ಮುಂದುವರಿಸೋಣ ನೀವು ಈ ಕ್ರೀಡಾ ಲೋಕದಲ್ಲಿ ಸಾಕಷ್ಟು ಸಮಯವನ್ನ ಕೊಟ್ಟಿದ್ದೀರಾ ಅದೇ ರೀತಿಯಾಗಿ ನಿಮ್ಮ ಜೀವನವನ್ನ ಈ ಒಂದು ಕ್ಷೇತ್ರದಲ್ಲಿ ಶುರು ಮಾಡಿದ್ದೀರಾ ಈ ಕ್ರೀಡಾ ಜಗತ್ತಿನಲ್ಲಿ ಈ ಮಕ್ಕಳಿಗೆ ಯಾವ ರೀತಿಯಾದ ರೀತಿಯ ನೀವು ಕೊಡ್ತಾ ಇದ್ರಿ ಈಗ ನಾನು ಅದಕ್ಕಿಂತ ಮುಂಚಿತವಾಗಿ ಒಂದು ವಿವರಣೆಯನ್ನ ನೀಡಲಿಕ್ಕೆ ಇಷ್ಟಪಡ್ತೀನಿಗೂ ನಾವು ಈ ಒಂದು ಮಾಧ್ಯಮದ ಮೂಲಕವಾಗಿ ಜನರಿಗೆ ತಿಳಿಸ್ಲಿಕ್ಕೆ ಬಹಳಷ್ಟು ವಿಚಾರಗಳನ್ನ ಆಯ್ಕೆ ಮಾಡ್ಕೊಂಡ್ವಿ ಏನೋ ಒತ್ತಡ ಮಕ್ಕಳಲ್ಲಿ ಯಾಕೆ ಒತ್ತಡ ಮಕ್ಕಳಲ್ಲಿ ಒಂದು ರೌಡಿಸಮ್ ವೃತ್ತಿ ಬೆಳೀತಾ ಇದೆ ಮನೋಭಾವನೆ ಹೆಚ್ಚಾಗ್ತಾ ಇದೆ ತಂದೆ ತಾಯಿಗಳ ಮಾತನ್ನ ಕೇಳ್ತಾ ಇಲ್ಲ ಇವುಗಳ ಮೂಲ ಕಾರಣ ಏನು ಗೊತ್ತ ಕಾರಣ ಮೂಲ ಕಾರಣ ಅಂತಂದ್ರೆ ಅವ್ರನ್ನ ಹೊರಗಡೆ ಆಟ ಆಡದೇ ಇರೋಕ್ಕೆ ಬಿಡದೆ ಇರೋದು ಇವಾಗ ಸರ್ಕಾರದ ಒಂದು ಕಾನೂನು ಪ್ರಕಾರವಾಗಿ ಪ್ರಾಥಮಿಕ ಶಾಲೆಯನ್ನು ನೀವು ನಡೆಸಬೇಕಾದ್ರೆ ಎರಡು ಎಕರೆ ಭೂಮಿ ಇರಬೇಕು ಪ್ರೌಢ ಶಾಲೆಯನ್ನು ನಡೆಸಬೇಕಾದ್ರೆ ಎಂಟು ಎಕರೆ ಭೂಮಿ ಇರಬೇಕು ಅದು ಕಾನೂನು ಆದರೆ ಇಂದಿನ ದಿನಗಳಲ್ಲಿ ಶಾಲೆಗಳನ್ನು ನಾವು ನೋಡುವಾಗ ಸೈಕಲ್ ನಿಲ್ಸೋಕ್ಕೂ ಜಾಗ ಇಲ್ಲ ಫುಟ್ಪಾತ್ ಮೇಲೆ ಕಟ್ಬಿಡ್ತಾರ ಆ ರೀತಿಯಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮಕ್ಕಳು ಒತ್ತಡಕ್ಕೆ ಒಳಗಾದಾಗ ಮಕ್ಕಳು ಮನಸ್ಸಿನಲ್ಲಿ ಬೇರೆ ಖಿನ್ನತೆಗೆ ಒಳಗಾದಾಗ ಮಕ್ಕಳು ಮಾನಸಿಕವಾಗಿ ಇನ್ನಿತರ ಭಾವನೆಗಳಲ್ಲಿ ಬೇರೆ ಬೇರೆ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಆಲೋಚನೆ ಇರುವಾಗ ಇದೇನಾಗುತ್ತೆ ಅಂದರೆ ಅಲ್ಲಿ ಒಳಗಡೆ ತರಗತಿ ಒಳಗಡೆ ಮಕ್ಕಳಿಗೆ ಮಕ್ಕಳಿಗೆ ವಿರೋಧತ್ವ ಒಡೆದಾಡೋದು ಕಿತ್ತಾಡೋದು ಇದು ಬೆಳೆಯುತ್ತೆ ಯಾವಾಗ ಇವರನ್ನು ಈ ಒಂದು ಕ್ರೀಡೆಯ ಮೂಲಕವಾಗಿ ಚಟುವಟಿಕೆಗಳಲ್ಲಿ ಉಪಯೋಗಿಸ್ತೇವೋ ಅವರಿಗೆ ಆಟ ಆಡಲಿಕ್ಕೆ ಬಿಡ್ತೇವೋ ಕ್ರೀಡಾ ಮನೋಭಾವನೆಯಲ್ಲಿ ಪ್ರೋತ್ಸಾಹವನ್ನು ಹೆಚ್ಚಾಗಿ ನೀಡ್ತೇವೋ ಮಕ್ಕಳು ಚಟುವಟಿಕೆ ಆಗ್ತಾರೆ ಕ್ರಿಯಾಶೀಲತೆ ಅವರ ಮನಸ್ಸಿನಲ್ಲಿ ಬರ್ತದೆ ಹಾಗೂ ವಿದ್ಯೆ ಬುದ್ಧಿ ಅಂತ ಏನೇನು ನಾವು ಆಸೆ ಪಡ್ತೇವೆ ಅದೆಲ್ಲವೂ ಹೆಚ್ಚಾಗಿ ಬೆಳೀತದೆ ಅದರಿಂದ ನಾನು ನಮ್ಮ ಶಾಲೆಯಲ್ಲಿ ಈಗಾಗಲೇ ನಾವು ಸಾಯಂಕಾಲ ಶಾಲೆ ಮುಗಿದ ಮೇಲೆ ಮಕ್ಕಳಿಗೋಸ್ಕರವಾಗಿ ಒಂದು ವಿಶೇಷ ತರಬೇತಿಯನ್ನು ಸಹ ನಾವು ಪ್ರಾರಂಭ ಮಾಡಿದ್ದೇವೆ ಜೊತೆಗೆ ಮಕ್ಕಳ ಒಂದು ಪ್ರತಿಭೆಯನ್ನು ಗುರುತಿಸಿ ಅವ್ರನ್ನ ಅವರು ಯಾವ ಕ್ಷೇತ್ರದಲ್ಲಿ ಚೆನ್ನಾಗಿ ಬೆಳಿಬೋದು ಅಂದ್ರೆ ನಾನು ಕ್ರೀಡಾ ಕ್ಷೇತ್ರದಲ್ಲಿ ಮಾತಾಡ್ತಾ ಇರೋದು ಆಯಾ ಆಟಗಳಲ್ಲಿ ಅವ್ರಿಗೆ ಪ್ರೋತ್ಸಾಹವನ್ನು ನೀಡಿ ನಾವು ಡಿಸ್ಟಿಕ್ ಸ್ಟೇಟ್ ಲೆವೆಲ್ ಸಹ ಮಕ್ಕಳನ್ನ ಕಳಿಸಿದ್ದೇವೆ ನಾ ಯಾಕಿದ್ನ ಹೇಳ್ತೀನಿ ಅಂದ್ರೆ ನಾವು ಎಲ್ಲಿವರೆಗೆ ಪ್ರೋತ್ಸಾಹವನ್ನು ಕೊಡ್ತೇವ ಕ್ರೀಡೆಗೆ ಶಾಲೆಯ ಒಳಾಂಗಣ ಅಂದ್ರೆ ಈ ಒಂದು ತರಗತಿಗಳಲ್ಲಿ ಉತ್ತಮವಾದಂತಹ ಸಾಧನೆಗಳನ್ನ ಮಕ್ಕಳಲ್ಲಿ ನಾವು ಕಾಣ್ಬೋದು ಈಗ ನಿಮ್ಮ ಒಂದು ಆಗಿನ ಕಾಲದಲ್ಲಿ ನೀವು ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಸಮಯವನ್ನು ಕಳೆದಿದ್ದೀರಾ ಸೊ ಇದರಲ್ಲಿ ನಿಮ್ಮ ಒಂದು ಅನಿಸಿಕೆ ಏನು ಈ ಹಿಂದಿನ ಕಾಲದ ಮಕ್ಕಳು ಈ ಕ್ರೀಡಾ ಲೋಕದಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರಾ ಇಲ್ವಾ ಈಗ ಹೆಚ್ಚಿನ ಆಸಕ್ತಿನ ಅವರು ತೋರಿಸ್ತಾರೆ ಅದರಲ್ಲಿ ಜಾಗನೆಯಲ್ಲ ಅವ್ರನ್ನ ಆಟ ಆಡಿಸ್ಲಿಕ್ಕೆ ಅದೇ ದೊಡ್ಡ ಸಮಸ್ಯೆ ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಇರ್ತಕ್ಕಂಥದ್ದು ಅವರು ಸಾಮಾನ್ಯವಾಗಿ ಮಕ್ಕಳು ಅವರು ನೂರಷ್ಟು ಆಸಕ್ತಿಯನ್ನು ಆಟ ಆಡೋದ್ರಲ್ಲೇ ತೋರಿಸೋದು ಈಗ ಹೇಳ್ತಕ್ಕಂಥ ಎಲೆಕ್ಟ್ರಾನಿಕ್ ವಸ್ತುಗಳಿರ್ಬೋದು ಅಂಥದಕ್ಕಿನ್ನ ಹೆಚ್ಚಾಗಿ ಆಟ ಆಡಲಿಕ್ಕೆ ಇಷ್ಟಪಡ್ತಾರೆ ನಾವು ಅವ್ರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡೋದು ಪ್ರತಿಯೊಬ್ಬ ಪೋಷಕರ ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳ ಒಂದು ಆದ್ಯ ಕರ್ತವ್ಯ ಓಕೆ ಅದರಿಂದ ನಾವು ಸಹ ಏನು ಮಾಡಬೇಕಂತಂದರೆ ಈ ಕ್ರೀಡೆಗಳ ಒಂದು ವಿಚಾರದಲ್ಲಿ ಈಗ ಈಗ ಇನ್ನೊಂದು ಹೊಸ ಒಂದು ಸರ್ಕಾರದ ಒಂದು ಕಾನೂನೇ ಇದೆ ಎಂಟು ಒಂಬತ್ತು ಹತ್ತನೆಯ ತರಗತಿಗಳಿಗೆ ಒಂದು ಪಠ್ಯಕ್ರಮವನ್ನು ಸಹ ಅಳವಡಿಸಿದ್ದಾರೆ ಕಂಪಲ್ಸರಿ ಈ ಒಂದು ಕ್ರೀಡೆ ಅನ್ನೋದು ಎಷ್ಟು ಮಹತ್ವ ಇದೆ ಅಂದರೆ ಅದು ಶಿಕ್ಷಣ ಕ್ಷೇತ್ರದಲ್ಲಿ ಅದು ಒಂದು ಸಬ್ಜೆಕ್ಟ್ ಆಗಿ ಒಂದು ವಿಚಾರವಾಗಿ ಮಕ್ಕಳಿಗೆ ಅದನ್ನು ಕಲಿಸಲೇಬೇಕು ಹಾಗೂ ವಾರ್ಷಿಕ ಪರೀಕ್ಷೆಯಲ್ಲಿ ಅದನ್ನು ಸಹ ಒಂದು ಪರೀಕ್ಷೆಯಾಗಿ ಪರಿಗಣಿಸಬೇಕು ಅಂತೇಳಿ ಸರ್ಕಾರದ ಆಜ್ಞೆ ಇರೋದ್ರಿಂದ ಕ್ರೀಡಾ ಕ್ಷೇತ್ರ ಅಂತಕ್ಕಂಥದ್ದು ಬಹಳ ವಿಶಾಲವಾದದ್ದು ಮಕ್ಕಳನ್ನು ಅದ್ರಲ್ಲಿ ತೊಡಗಿಸಿದಾಗ ಮಕ್ಕಳು ಸರ್ವತೋಮುಖವಾದಂಥ ಒಂದು ಬೆಳವಣಿಗೆಯನ್ನು ಅವರು ನಿಜವಾಗ್ಲೂ ಹೊಂದ್ತಾರೆ ಅನ್ನೋದ್ರಲ್ಲಿ ತಪ್ಪಿಲ್ಲ ಓಕೆ ನೀವೇನಾದರೂ ಸೇರಿಸ್ತೀರಾ ಮೋಹನ್ ರಾಜ್ ಅವರೇ ನೀವು ಕೂಡ ನಿಮ್ಮ ಜೀವನವನ್ನು ಈ ಕ್ರೀಡಾ ಕ್ಷೇತ್ರದಲ್ಲಿ ಶುರು ಮಾಡಿ ಸಾಕಷ್ಟು ಸಮಯವನ್ನು ನಿಮ್ಮ ತಲಾಂತನ ಈ ಒಂದು ಕ್ಷೇತ್ರಕ್ಕೆ ಕೊಟ್ಟಿದ್ದೀರ ಹೇಳಿ ಖಂಡಿತವಾಗಿಯೂ ನಾನು ಅದಕ್ಕೆ ಒಪ್ಕೊಳ್ತೇನೆ ಡೆನಿಸ್ ಅವರೇ ನಾನು ಚಾಮರಾಜನಗರದ ಒಂದು ಉದಾಹರಣೆ ಕೊಡ್ತೀನಿ ನಗರದಲ್ಲಿ ನಾವು ನಮ್ಮ ಒಂದು ಶಾಲೆ ಒಂದು ಹೊಸದ ನೂತನವಾಗಿ ನಾವು ಮಾಡುವಾಗ ಅಲ್ಲಿ ಒಂದು ಮೂರು ಎಕರೆ ಜಮೀನನ್ನು ನಾವು ಪಡ್ಕೊಂಡು ಯಾಕೆಂದ್ರೆ ಬಿಂಗ್ ಎ ಸ್ಪೋರ್ಟ್ಸ್ ಮ್ಯಾನ್ ನಾನು ಆದ್ಯತೆ ಸ್ಪೋರ್ಟ್ಸ್ಗೂ ಕ್ರೀಡೆಗೂ ಕೊಟ್ಟೆ ನಾನು ಮಕ್ಕಳಿಗೆ ನಾವು ತೆರೆಬೇಟ್ ಕೊಟ್ಟೆ ನಾನು ಇವಾಗ ಅಂಡರ್ ನೈನ್ಟೀನಲ್ಲಿ ನಮ್ಮ ಕರ್ನಾಟಕ ಒಂದು ಕ್ರಿಕೆಟ್ ತಂಡದಲ್ಲಿ ನನ್ನ ಸ್ಟೂಡೆಂಟ್ ನನ್ನ ವಿದ್ಯಾರ್ಥಿ ವಿಷ್ಣು ಎಂಬುದಾಗಿ ಈ ಒಂದು ಆ ಟೀಮಲ್ಲಿದ್ದಾನೆ ಸೊ ಐ ಆಮ್ ಪ್ರೌಡ್ ಆಫ್ ಮೈ ಸ್ಟೂಡೆಂಟ್ ಖಂಡಿತವಾಗ್ಲೂ ಸೊ ಅದೇ ರೀತಿ ಇನ್ನೊಬ್ಬ ರಕ್ಷಿತ್ ಎಂಬುದಾಗಿ ಅದೇ ಚಾಮರಾಜನಗರ ಶಾಲೆಯಲ್ಲಿ ಓದೋ ಹುಡುಗ ಜಸ್ಟ್ ಎರಡು ವಾರ ಹಿಂದೆ ಮೈಸೂರಲ್ಲಿ ನನ್ನನ್ನು ಭೇಟಿ ಮಾಡಿದ ಅವನು ಇವತ್ತು ಎಂ ಪಿ ಎಡ್ ಮಾಡ್ತಾ ಇದ್ದಾನೆ ಓಕೆ ಆ ಕ್ರೀಡಾ ಕ್ಷೇತ್ರದಲ್ಲಿ ಸೊ ನಾವು ಯಾವ ರೀತಿ ತರಬೇತಿ ಕೊಡ್ತೀವಿ ಅದರ ಮೇಲೆ ಹಾತ್ಕೊಳ್ತದೆ ವಂಡರ್ಫುಲ್ ಈಗ ನಲವತ್ತು ವರ್ಷಗಳ ನಿಮ್ಮ ಒಂದು ವಿದ್ಯಾ ಕ್ಷೇತ್ರದಲ್ಲಿ ಅನುಭವವನ್ನು ತೆಗೆದುಕೊಂಡಾಗ ನಿಮ್ಮ ಸ್ಟೂಡೆಂಟ್ಸ್ ಎಷ್ಟೋ ಜನ ಈ ಕ್ರೀಡಾ ಲೋಕದಲ್ಲಿ ತಾರೆಗಳಾಗಿರ್ತಾರೆ ಅಂತ ಹೇಳಿದ್ರೆ ಏನು ತಪ್ಪ ತಪ್ಪಾಗೋದಿಲ್ಲ ಅಲ್ವೇ ಹೌದು ದಿನೇಶ್ ಅವರೇ ನಿಮ್ಗೆ ಏನಾದರೂ ನ್ಯಾಪ್ಕ ಇದೆಯಾ ಯಾರಾದರೂ ಈಗ ಮೊನ್ನೆ ಒಂದು ಎರಡು ವರ್ಷದ ಹಿಂದ್ಗಡೆ ಒಂದು ನಮ್ಮ ಶಾಲೆಯಲ್ಲಿ ಓದ್ತಾ ಓದ್ತಾ ಇರುವಂಥ ಒಂದು ಹುಡುಗಿ

ಬಡ್ಜೆಟನ್ನು ಇಡ್ತಾ ಇದ್ದಾರೆ ಈಗ ನೋಡಿ ನಾವು ಒಂದು ಒಂದು ಇಪ್ಪತ್ತು ವರ್ಷದ ಹಿಂದ್ಗಡೆ ನಾವು ಒಲಿಂಪಿಕ್ ಅಥವಾ ಏಷ್ಯಾ ಕ್ರೀಡಾಕೂಟಗಳಲ್ಲಿ ಅಷ್ಟೊಂದು ಮೆಡ್ಲ್ ಕಳೆದು ಇರಲಿಲ್ಲ

ಅದಕ್ಕೋಸ್ಕರವಾಗಿ ನಾವು ಶಾಲೆಗಳು ಸಹ ದಟ್ ಈಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಶಾಲಾ ಸಂಸ್ಥೆಯವರು ಹೆಚ್ಚಿನ ರೀತಿಯ ಒಂದು ಉತ್ತೇಜನವನ್ನು ಈ ಕ್ರೀಡಾಕೂಟಗಳಿಗೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ವಂಡರ್ಫುಲ್ ಡಾಕ್ಟರ್ ಜಯದೇವ್ ಅವರೇ ಈಗ ನಿಮ್ಮ ಅನುಭವದಲ್ಲಿ ಈ ಕ್ರೀಡೆಯ ಮಹತ್ವ ಎಷ್ಟಿದೆ ನಾವು ಗಂಭೀರವಾಗಿ ಗಮನಿಸಿದಂಥ ಪಕ್ಷದಲ್ಲಿ ಒಬ್ಬ ವಿದ್ಯಾರ್ಥಿ ಕ್ರೀಡಾ ಆಟಪಾಠದಲ್ಲಿ ಭಾಗವಹಿಸಿದ ಪಕ್ಷದಲ್ಲಿ ಅವನು ವಿದ್ಯೆಯಲ್ಲೂ ಸಹ ಸಮರ್ಥನಾಗಿ ಏನಾದರೂ ಬೆಳೀತಾನೆ ಆದ್ರಿಂದ ಮಕ್ಕಳಿಗೆ ಈ ಕ್ರೀಡಾ ಆಟಪಾಠಗಳು ಅತಿ ಅವಶ್ಯಕತೆ ಇದೆ ಈ ಕ್ರಿಕೆಟ್ ಆಡೋದು ಈ ಕಬಡ್ಡಿ ಆಡೋದು ವಾಲಿಬಾಲ್ ಆಡೋದು ವೇಸ್ಟ್ ಆಫ್ ಟೈಮ್ ಅಲ್ಲ ಇಲ್ಲ ಈಗ ಪೋಷಕರು ಎಷ್ಟೋ ಜನ ಆ ರೀತಿಯಾಗಿ ಯೋಚನೆ ಮಾಡ್ತಾರೆ ಆರತಿ ನೆನಸ್ ಏನು ಊಟ ಕೊಡಲ್ಲ ಇದು ಅಂತ ಹೇಳ್ತಾರೆ ಆ ರೀತಿ ನೆನೆಸಲೇಬಾರ್ದು ನಮ್ಮ ಪ್ರೊಫೆಸರ್ ಹೇಳಿದ ಪ್ರಕಾರ ಪೋಷಕರು ಸಹ ಇದರಲ್ಲಿ ಭಾಗವಹಿಸಬೇಕು ಕೆಲವು ವ್ಯಕ್ತಿಗಳು ಪೋಷಕರೇನು ಮಾಡ್ತಾರೆ ಅಂದರೆ ತಮ್ಮ ಮಕ್ಕಳು ಒಂದು ಉತ್ತಮವಾದ ಮಟ್ಟದಲ್ಲಿ ಕ್ರೀಡಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಅವರು ಪ್ರೋತ್ಸಾಹ ಕೊಟ್ಟು ಬೆಳಗ್ಗೆ ಸಾಯಂಕಾಲ ಅವ್ರ ಜೊತೆ ಹೋಗಿ ಆಟ ಪಾಠವನ್ನು ನೋಡ್ತಾರೆ ಅವರಿಗೆ ಸಹಾಯವನ್ನು ಮಾಡ್ತಾರೆ ನಾನು ಕೆ ಜಿ ಎಫ್ನಲ್ಲಿ ಪ್ರಾನ್ಸಿಪಲ್ ಆಗಿರ್ಬೇಕಾದ್ರೆ ನಮಗೆ ಒಬ್ಬ ಪಿ ಟಿ ಇದ್ದರು ಆ ಸಮಯದಲ್ಲಿ ನೀವು ಇಲ್ವೋ ಆ ಕೆ ಜಿ ಎಫ್ ಶಾಲೆ ಎಲ್ಲ ಶಾಲೆಗಳಂತ ನಮ್ಮ ಶಾಲೆ ಮುಂದೆ ಬರ್ತಾ ಇತ್ತು ಎಲ್ಲ ಆಟ ಪಾಡದಲ್ಲೂ ಸಹ ಖಂಡಿತ ಯಾಕಂದರೆ ಅಲ್ಲಿ ಚಟುವಟಿಕೆ ಕೊಡುವಂಥ ಚಟುವಟಿಕೆಗಳು ಆಗಿತ್ತು ನಮ್ಮ ಪಿ ಟಿ ಮಾಸ್ಟರ್ ತುಂಬ ರೀತಿಯಲ್ಲಿ ಚೆನ್ನಾಗಿ ರೀತಿಯಲ್ಲಿ ನಡೆಸ್ತಾ ಇದ್ರು ಖಂಡಿತವಾಗ್ಲು ಅದ್ರ ಬಗ್ಗೆ ನಾವು ಮಾತಾಡೋಣ ದಯವಿಟ್ಟು ಶ್ರಮಿಸಿ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ ವೆಲ್ಕಮ್ ಬ್ಯಾಕ್ ನಮ್ಮ ಚರ್ಚೆ ಮುಂದರ್ಸೋಣ ಈ ಅಂತಿಮ ಭಾಗದಲ್ಲಿ ಡಾಕ್ಟರ್ ಜಯದೇವರು ಸಾಕಷ್ಟು ಮಾಹಿತಿಗಳೊಂದಿಗೆ ನಮಗೋಸ್ಕರ ಕಾಯ್ತಾ ಇದ್ದಾರೆ ನಿಮ್ಮ ಅನುಭವವನ್ನು ಕೆ ಜಿ ಎಫ್ ಅಲ್ಲಿ ಇರುವಾಗ ಪ್ರಾಂಶುಪಾಲರಾಗಿ ಹೇಳ್ತಾ ಇದ್ರಿ ವಿರಾಮ ಬಂದ್ಬಿಡ್ತು ದಯವಿಟ್ಟು ಶಮಿಸಿ ಹೇಳಿ ಅಲ್ಲಿ ಇದ್ದಂಥ ಪಿ ಟಿ ಮಾಸ್ಟರು ಎಲ್ಲ ವಿಧವಾದ ಆಟಪಾಟ್ಗಳಿಗೆ ಅದನ್ನು ತರಬೇತಿ ಕೊಡ್ತಾ ಇದ್ದ ಮುಖ್ಯವಾಗಿ ಮಾಲ್ಕಂಬ ಎಕ್ಸಸೈಸ್ ಅಂತ ಅದು ಉತ್ತಮವಾಗಿ ಮಾಡಿದೆ ಅಲ್ಲಿ ಸ್ಪರ್ಧೆ ಇದ್ದಾಗ ಸಂದರ್ಭದಲ್ಲಿ ಆ ಎಲ್ಲ ಶಾಲೆಗಳಿಂದ ನಮ್ಮ ಶಾಲೆ ಮೊದಲನೇ ಸ್ಥಾನ ಪಡೀತು ಅದೇ ಸಮಯ ಖೋ ಖೋ ಗೇಮ್ ಇದೆಯಲ್ಲ ಅದರಲ್ಲೂ ಸಹ ಮೊದಲನೇ ಸ್ಥಾನ ಪಡೀತು ಮತ್ತು ಫುಟ್ಬಾಲ್ ಆಡೋದ್ರೂ ಸಹ ಮೊದಲನೇ ಸ್ಥಾನ ಪಡ್ತು ಹೀಗೆ ಒಂದು ಯಶಸ್ವಿಯನ್ನು ನಮ್ಮ ಶಾಲೆ ಪಡೀತು ಅಂದರೆ ಶಿಕ್ಷಕರು ಅದಕ್ಕೆ ಗಮನ ಕೊಡಬೇಕು ಪೋಷಕರು ಸಹ ಅದಕ್ಕೆ ಗಮನ ಕೊಡಬೇಕು ಮತ್ತು ಗುರುಹಿರರು ಸಹ ಗಮನ ಕೊಟ್ಟು ಮಕ್ಕಳಿಗೆ ಉತ್ತೇಜನ ಕೊಟ್ಟಂಥ ಪಕ್ಷದಲ್ಲಿ ಖಂಡಿತವಾಗಿಯೂ ಸಹ ನಮ್ಮ ಈ ಶಿಕ್ಷಾ ಕಾರ್ಯಕ್ರಮಗಳು ಉತ್ತಮವಾಗಿ ಬೆಳೆಯುವಂಥದ್ದಾಗಿದೆ ವಂಡರ್ಫುಲ್ ಮುಂದೆ ಹೋಗೋಣ ಕೊನೆಯ ಪ್ರಶ್ನೆ ಡಾಕ್ಟರ್ ಎಲ್ಡರ್ ಪಾಲ್ರಾಜ್ ಅವರೇ ಈ ಒಂದು ತಲಾಂತನ ಈ ಕ್ರೀಡಾ ಲೋಕದಲ್ಲಿರ್ತಕ್ಕಂಥ ತಲಾಂತನ ನಾವು ಯಾವ ರೀತಿ ಅವರನ್ನು ಕಂಡುಹಿಡಿಯೋದು ದೈವಿಕ ಶಿಕ್ಷಣ ದೈಹಿಕ ಶಿಕ್ಷಣ ಟೀಚರ್ಸ್ಗಳು ಏನು ಮಾಡಬೇಕಂದ್ರೆ ಈ ಮಕ್ಕಳು ಅದನ್ನು ಗುರುತಿಸಬೇಕಾಗಿದೆ ಶಾಲೆಯಲ್ಲಿ ಅವರನ್ನು ಗುರುತಿಸಿ ಅವರಿಗೆ ತಕ್ಕಾದಂಥ ತರಬೇತಿ ಕೊಟ್ಟು ಆ ಮಕ್ಕಳನ್ನು ಅವರು ತಯಾರು ಮಾಡಬೇಕಾಗಿದೆ ಹಂಗ ಅವರು ಕೂಡ ಮನೆಯಲ್ಲೂ ಕೂಡ ಪೋಷಕರು ಕೂಡ ಸಹಕರಿಸಬೇಕು ಕೆಲವೊಮ್ಮೆ ಪೋಷಕರಿಗೆ ನನ್ನ ಮಕ್ಕಳು ಈ ಒಂದು ಕ್ರೀಡೆಯಲ್ಲಿ ಚೆನ್ನಾಗಿದ್ದಾರೆ ಎಂಬುದಾಗ ಅವ್ರು ತಿಳಿತದೆ ಆವಾಗ ಅವ್ರೇನು ಮಾಡಬೇಕು ಶಾಲೆಗೆ ಹೋಗಿ ಅಲ್ಲಿ ಕೂಡ ಶಿಕ್ಷಕರನ್ನು ಭೇಟಿ ಮಾಡಿ ನನ್ನ ಮಗ ನನ್ನ ಮಗಳು ಈ ಒಂದು ಕ್ರೀಡೆಯಲ್ಲಿ ಚೆನ್ನಾಗಿದ್ದಾಳೆ ಚೆನ್ನಾಗಿದ್ದಾನೆ ದಯಮಾಡಿ ನನ್ನ ಮಗನನ್ನು ದಯವಿಟ್ಟು ಆ ಮಗನಿಗೆ ತರಬೇತಿ ಕೊಡಿ ಎಂಬುದಾಗಿ ಕೇಳ್ಕೊಂಡೋಗ ಅವಿಬ್ಬರು ಶಾಲೆ ಮತ್ತು ಪೋಷಕರಿಬ್ಬರು ಸೇರಿ ಆ ಮಗುವಿಗೆ ಒಂದು ತರಬೇತಿ ಕೊಟ್ಟರೆ ಆ ಮಗು ಮುಂದೆ ಬರ್ಬೋದು ಮೇಲಾಗಿ ಈ ಮಗುವನ್ನು ನಾವು ಶಾಲೆಯವರು ತರಬೇತಿ ಕೊಟ್ಟ ನಂತರ ಆ ಮಗುವನ್ನು ಸರ್ವ ಶಿಕ್ಷಣ ಇಲಾಖೆಯ ವತಿಯಿಂದ ಅವರ ಸಹಾಯವನ್ನು ಪಡೆದು ತಾಲೂಕಿರ್ಬೋದು ಇಲ್ಲ ಜಿಲ್ಲೆ ಇರ್ಬೋದು ಇಲ್ಲ ರಾಜ್ಯ ಇರ್ಬೋದು ಇಲ್ಲ ರಾಷ್ಟ್ರ ಇರ್ಬೋದು ಈ ಮಟ್ಟಕ್ಕೆ ಹೋಗೋರು ಆ ಒಂದು ತರಂತ ನಾವು ಪ್ರೋತ್ಸಾಹಿಸಿ ಮಗು ಕೊಡಬೇಕಾಗಿದೆ ನಮ್ಮ ಮಕ್ಕಳು ಈ ರಾಜ್ಯದ ಭವಿಷ್ಯ ಮತ್ತು ಈಗಾಗಲೇ ಪ್ರೊಫೆಸರ್ ರವಿ ಶಂಕರ್ ಅವ್ರು ಹೇಳೋದ ರೀತಿಯಲ್ಲಿ ನಮ್ಮ ಮಕ್ಕಳು ನಾವು ಶಾಲೆಯ ಲೆವೆಲ್ನಲ್ಲಿ ನಾವು ಅವ್ರನ್ನ ತಯಾರಿ ಮಾಡಿದಾಗ ಖಂಡಿತವಾಗಲೂ ದೇಶದ ಮಟ್ಟದಲ್ಲಿ ನಮಗೆ ಚಿನ್ನದ ಪದಕವನ್ನು ತೆಗೆದುಕೊಂಡು ಬಂದು ಕೊಡೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನ ನಮಗೆ ಇಲ್ಲ ಕ್ಯಾಲ್ವಿನ್ ಅವರೇ ಹೌದು ಅನುಮಾನವೇ ಇಲ್ಲ ಓಕೆ ಸೊ ಖಂಡಿತವಾಗ್ಲೂ ನಾವು ಪ್ರಾಂಶುಪಾಲರಾಗಿ ಶಿಕ್ಷಕರಾಗಿ ಕ್ರೀಡಾ ಆ ಒಂದು ಅಂಶಕ್ಕೆ ಮಹತ್ವವನ್ನು ಕೊಡಬೇಕು ಅವರಿಗೆ ಕೊಡಬೇಕಾಗಿ ಓಕೆ ಅಶೋಕ್ ಅವರೇ ನೀವು ನಿಮ್ಮ ಒಂದು ಅನಿಸಿಕೆ ಈ ಒಂದು ಕ್ರೀಡಾ ಪಾತ್ರ ನೋಡಿ ಈ ಜಪಾನ್ ದೇಶ ಮತ್ತು ಕೊರಿಯಾ ದೇಶದಲ್ಲಿ ಚಿಕ್ಕ ಮಕ್ಕಳು ಅವರು ಜಿಮ್ನಾಸ್ಟಿಕ್ ಅಲ್ಲಿ ತುಂಬಾ ಕೌಶಲ್ಯತೆಯನ್ನು ಪಡ್ಕೊಂಡಿದ್ರೆ ಅವರ ದೇಶದಲ್ಲಿ ಒಂದು ಪದ್ಧತಿಯನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ಅದರ ಮೇಲೆ ಕೇಂದ್ರೀಕೃತ ಮಾಡಿ ತರಬೇತಿಯನ್ನು ನೀಡ್ತಾರೆ ಶಾಲೆಗಳು ಅವರಿಗೆ ಸಹಾಯ ಮಾಡಿ ಅವ್ರಿಗೆ ಬೇಕಾದಂಥ ಡಿಗ್ರಿಗಳನ್ನು ಕೊಡುತ್ತೆ ಆದರೆ ಅವರು ಸಂಪೂರ್ಣವಾದ ಕೇಂದ್ರೀಕೃತ ಈ ಅದರ ತರಬೇತಿಯ ಮೇಲೆ ಇರ್ತಾರೆ ಆದ್ದರಿಂದ ನಾವು ಒಲಂಪಿಕ್ಸಲ್ಲಿ ದೊಡ್ಡ ದೊಡ್ಡ ಆಟಪಾಠಗಳಲ್ಲಿ ಆ ದೇಶಗಳು ಹೆಚ್ಚಾಗಿ ಇದನ್ನು ಮಾಡೋದನ್ನು ನೋಡ್ತೀವಿ ಆದರೆ ನಮ್ಮ ದೇಶದಲ್ಲಿ ಕೇವಲ ವಿದ್ಯಾಭ್ಯಾಸ ರ್ಯಾಂಕು ಇದೇ ಬರಬೇಕು ಅಂತ ನೋಡ್ತೀವಿ ಹೊರತು ಕ್ರೀಡೆ ಕಡೆ ಅಷ್ಟೊಂದು ನಾವು ಒಲವನ್ನು ತೋರಿಸೋದಿಲ್ಲ ಆದ್ದರಿಂದ ನಮ್ಮ ದೇಶದ ಫಲಿತಾಂಶಗಳನ್ನು ನಾವು ನೋಡ್ಬೋದು ಆದರೆ ಆ ದೇಶಗಳಲ್ಲಿ ಕ್ರೀಡೆಗೆ ಮಕ್ಕಳಿಗೆ ಆಸಕ್ತಿ ಇದ್ದರೆ ಅದರಲ್ಲಿ ಬೆಳೆಸ್ತಾರೆ ಆದರೆ ನಮ್ಮ ಅನೇಕ ಬಾರಿ ನಾವೇನು ಮಾಡ್ತೀವಿ ಆಸಕ್ತಿಯನ್ನು ಕುಂಠಿತಗೊಳಿಸಿ ನೀನು ಓದಬೇಕು ಓದ್ ಕಡೆ ಬರಬೇಕು ಅಂತೀವಿ ಯಾರಿಗೂ ಗೊತ್ತು ಆ ರೀತಿ ನಾವು ತರಬೇತಿಯನ್ನು ಕೊಟ್ಟಿರೋದ್ರಿಂದ ಈ ದೇಶದಲ್ಲಿ ನಾವು ದೊಡ್ಡ ದೊಡ್ಡ ಕ್ರೀಡಾಪಟುಗಳನ್ನು ನೋಡಿದ್ದೀವಿ ಆ ರೀತಿ ನಮ್ಮ ಶಾಲೆಗಳಲ್ಲಿ ನಮ್ಮ ಪೋಷಕರು ಮತ್ತು ಗುರು ಹಿರಿಯರು ಅದನ್ನು ಗುರುತಿಸಿದ್ರೆ ನಿಜವಾಗ್ಲೂ ದೊಡ್ಡ ದೊಡ್ಡ ಕ್ರೀಡಾಪಟುಗಳನ್ನು ನಾವು ತಯಾರು ಮಾಡ್ಬೋದು ಖಂಡಿತವಾಗ್ಲೂ ಇವ ಅಚ್ರೇಕರ್ ಎಂಬತಕ್ಕಂಥ ಒಬ್ಬ ಶಿಕ್ಷಕರು ಸಚಿನ್ ತೆಂಡೂಲ್ಕರ್ ಎಂಬತಕ್ಕಂಥ ಒಂದು ಹುಡುಗನನ್ನು ನೋಡಿ ಅವನಿಗೆ ಒಂದು ರೂಪಾಯಿ ನಾಣ್ಯವನ್ನು ಕೊಟ್ಟು ಈ ವಿಕೆಟನ್ನು ಬೆಳೆಸಿದ್ರೆ ನಿನಗೆ ಒಂದು ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಸಚಿನ್ ತೆಂಡೂಲ್ಕರ್ಗೂ ಮತ್ತು ವಿನೋದ್ ಕಾಂಬ್ಳಿಗೆ ಆ ರೀತಿಯಾಗಿ ಅವರನ್ನು ಪ್ರೋತ್ಸಾಹಿಸಲಿಲ್ಲ ಅಂತ ಹೇಳಿದ್ರೆ ಇಡೀ ಲೋಕಕ್ಕೆ ಒಬ್ಬ ಸಚಿನ್ ತೆಂಡೂಲ್ಕರ್ ಈಗ ಸಿಗ್ತಾ ಇರಲಿಲ್ಲ ಖಂಡಿತವಾಗ್ಲೂ ಈ ಕ್ರೀಡಾ ಪಾತ್ರ ತುಂಬ ಮಹತ್ವವನ್ನು ಇದೆ ನಾವು ಇನ್ನೂ ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ನಮ್ಮ ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನು ಇನ್ನೂ ಆರೋಗ್ಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಅವ್ರನ್ನ ಮುಂದೆ ತರಬೇಕು ಅಂತ ನಾವು ನೋಡ್ತೀವಿ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಾ ಪ್ರೊಫೆಸರ್ ರವಿಶಂಕರ್ ಅವರೇ ಪ್ರೊಫೆಸರ್ ಸುಗಂಧರಾಜ್ ಅವರೇ ಪಾಸ್ಟರ್ ಅಶೋಕ್ ಪ್ರೊಫೆಸರ್ ಕ್ಯಾಲ್ವಿನ್ ಅವರೇ ನಿಮ್ಮ ನಿಮ್ಮೆಲ್ರಿಗೂ ನಮಸ್ಕಾರ ಡಾಕ್ಟರ್ ಜಯದೇವ್ ಅವರೇ ಪಾಸ್ಟರ್ ಜೋಸೆಫ್ ಅವರೇ ಮತ್ತು ಎಲ್ಡರ್ ಮೋಹನ್ ರಾಜ್ ಅವರೇ ಮತ್ತು ರಿಜಿಸ್ಟ್ರಾರ್ ಮಿಸ್ಟರ್ ಪಾಲ್ ರಾಜ್ ಅವರೇ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಾ ನಿಮಗೆ ಯೇಸು ಕ್ರಿಸ್ತ ನಾಮನಲ್ಲಿ ವಂದಿಸ್ತೇನೆ ನಮಸ್ಕಾರ ಪ್ರಿಯ ವೀಕ್ಷಕರೇ ವಿದ್ಯೆ ಎಂಬತಕ್ಕಂಥದ್ದು ಅತಿ ಅಮೂಲ್ಯವಾಗಿರ್ತಕ್ಕಂಥ ಒಂದು ವಿಷಯ ಅದರಲ್ಲಿ ಕ್ರೀಡಾ ಪಾತ್ರ ಅಮೂಲ್ಯವಾಗಿರ್ತಕ್ಕಂಥ ಒಂದು ವಿಷಯ ದಯವಿಟ್ಟು ಬರೀ ಓದೋದನ್ನು ಮಹತ್ವವನ್ನು ಕೊಟ್ಟು ನಿಮ್ಮ ಮಕ್ಕಳಿಗೆ ಶಾರೀರಿಕವಾಗಿರ್ತಕ್ಕಂಥ ಒಂದು ಬೆಳವಣಿಗೆಯಲ್ಲಿ ಯಾವುದೇ ರೀತಿಯಾದ ತೊಂದರೆ ಬರುವಂತೆ ನೀವು ಮಾಡಬೇಡಿ ವಿದ್ಯೆಗೆ ಎಷ್ಟು ಮಹತ್ವವನ್ನು ಕೊಡ್ತಾ ಇದ್ದೀರೋ ದಯವಿಟ್ಟು ಕ್ರೀಡೆಯ ವಿಚಾರಕ್ಕೂ ನೀವು ಮಹತ್ವವನ್ನು ಕೊಡ್ರಿ ಏಕೆಂದರೆ ಸಮಯ ಈ ರೀತಿಯಾಗಿ ಹೋಗ್ತಾ ಇದೆ ಅನಾರೋಗ್ಯ ಹೆಚ್ಚಿದೆ ಡಯಾಬಿಟೀಸ್ ಹೆಚ್ಚಿದೆ ಚಿಕ್ಕ ಮಕ್ಕಳಲ್ಲಿ ಕ್ರೀಡೆಗೆ ಮಹತ್ವವನ್ನು ಕೊಡಿ ನಿಮ್ಮ ಮಕ್ಕಳನ್ನು ಮನೆಯಿಂದ ಹೊರಗಡೆ ಕಳಿಸಿ ಕ್ರಿಕೆಟ್ ವಾಲಿಬಾಲ್ ಬ್ಯಾಸ್ಕೆಟ್ಬಾಲ್ ಮತ್ತು ಇತ್ಯಾದಿಗಳನ್ನು ಅವ್ರ ಭಾಗವಹಿಸಿ ಅವರಿಗೆ ಹಣದ ಸಹಾಯವನ್ನು ಮಾಡಿ ಪ್ರೋತ್ಸಾಹಿಸಿ ಅವರ ಜೊತೆ ಹೋಗ್ರಿ ಆ ಕ್ರೀಡಾ ಲೋಕದಲ್ಲಿ ನೀವು ಕೂಡ ಕಾಲಿಡ್ರಿ ದೇವರು ನಿಮ್ಮನ್ನು ನಡೆಸ್ತಾನೆ ನಿಮ್ಮ ಮಕ್ಕಳನ್ನು ಕೂಡ ನಡೆಸ್ತಾನೆ ನಮಸ್ಕಾರ